ಸರ್ ನಮಸ್ತೆ ಸರ್. ಓಕೆ ಸರ್ ನಿಮ್ಮ ಹೆಸರು? ಫಯಾಜ್. ಓಕೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರಾ ಸರ್? 100% ಗೆಲ್ತಾರೆ. ನಿಮಗೆ ಯಾಕೆ ಹಾಗೆ ಅನಿಸ್ತಾ ಇದೆ? ಐತೆ ಯೂತ್ ಅಲ್ವಾ, ಓಡಾಡಿ ಕೆಲಸ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಒಳ್ಳೆ ಅಭಿವೃದ್ಧಿ ಇಲ್ಲಿ ಕೊಡ್ತಾರೆ. ಯಾಕಂದರೆ ಕುಮಾರಸ್ವಾಮಿನೂ ಇದ್ದಾರಲ್ಲ, ಆಮೇಲೆ ಮೋದಿಯವರು ಇದ್ದಾರಲ್ಲ, ನಿಖಿಲ್ ಕುಮಾರಸ್ವಾಮಿ 70,000 ಲೀಡಿಂದ ಗೆಲ್ತಾರೆ. ಸರ್ ನೀವು ಹೇಳಿ ಸರ್, ನಿಖಿಲ್ ಕುಮಾರಸ್ವಾಮಿ ಹಾಗೆ ಸಿಪಿ ಯೋಗೇಶ್ವರ್ ಅವರ ನಡುವೆ ಜಿದ್ದಾಜಿದ್ದಿ ಫೈಟ್ ಏರ್ಪಡುತ್ತಾ? ಯಾರು ಗೆಲ್ತಾರೆ? ಜಿದ್ದಾಜಿದ್ದಿ ಇದೆ, ಆದರೆ ಚಕ್ರವ್ಯೂಹ ಭೇದಿಸಬೇಕು. ನಿಖಿಲ್ ಕುಮಾರಸ್ವಾಮಿ ಭೇದಿಸ್ತಾರೆ, ಅವರು ದೇವ್ರು ಒಳ್ಳೇದು ಮಾಡ್ತಾನೆ, ಅವರು ಗ್ಯಾರಂಟಿ ವಿನ್ ಆಗೇ ಆಗ್ತಾರೆ. ಇವ್ರ ಪಕ್ಷದಿಂದ ಆ ಪಕ್ಷ, ಆ ಪಕ್ಷದಿಂದ ಈ ಪಕ್ಷ ಹೋಗ್ತಾ ಇದ್ರೆ ಅದಾಗಲ್ಲ. ಇವರು ಈ ಪಕ್ಷದವರು ಕಾರ್ಯಕರ್ತರು ಭಾಳ ತೊಂದರೆಗೆ ಗೀಡಾಗ್ತಾರೆ. ಎಲ್ಲ ಪಕ್ಷನೂ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವ ಪಕ್ಷದಿಂದ ಬಂದರು. ಈಗ ಆ ಕಡೆ 15 ವರ್ಷ ಕಾಂಗ್ರೆಸ್ಸಲ್ಲಿದ್ದರು, ಕಾಂಗ್ರೆಸ್ ಹಾಳು ಮಾಡಿದ್ರು. ಈ ಕಡೆ ಬಿ ಜೆ ಪಿಗೆ ಬಂದರು, ಬಿ ಜೆ ಪಿ ಹಾಳು ಮಾಡಿದ್ರು. ಯಾಕೆ ಅಂದರೆ ನಾನು ನಿಮ್ಗೆ ಇರೋದು, ನಾನು ಒಬ್ಬ ಕಾರ್ಯಕರ್ತನಾಗಿ ಇರೋದು, ಯಾವುದೇ ಕಾರಣಕ್ಕೂ ನಿಖಿಲ್ ಸ್ವಾಮಿಯವರೇ ಗೆಲ್ಲೋದು. ಸರ್ ನೀವೇನೋ ಹೇಳಬೇಕು ಅಂದ್ಕೊಂಡಿದ್ರಿ. ನಿಖಿಲ್ ಕುಮಾರಸ್ವಾಮಿಯವರು ಯೋಗೇಶ್ವರು ನನಗೆ ಸಾಲಿಡ್ಡು 30,000 ಓಟು ಮುಸ್ಲಿಮ್ಸ್ ಅವರವ್ರೆ, ಮುಸ್ಲಿಮ್ಸ್ ಓಟಿಂದ ನಾನು ಗೆಲ್ತೀನಿ ಅಂತಾರೆ. 50% ಓಟು ಕುಮಾರಸ್ವಾಮಿ ಕಡೆ, ನಿಖಿಲ್ ಕುಮಾರಸ್ವಾಮಿ ಕಡೆ, ಮುಸ್ಲಿಮ್ಸ್ ಬಾಂಧುಗಳವ್ರೆ. 100% ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿದು ದೇವೇಗೌಡರದು ಚನ್ನಪಣ್ಣಕ್ಕೆ ಬೇಕಾದಷ್ಟು ಕೊಡುಗೆ ಇದೆ. 100% ಮುಸ್ಲಿಮ್ಸ್ ಪರವಾಗೇ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರ ಎದುರಾಳಿ ಇರೋದು ಸಿಪಿ ಯೋಗೇಶ್ವರ್ ಅವರು. ಸೊ ಏನು ಅನ್ಸುತ್ತೆ? ಅದು ಚಕ್ರವ್ಯೂಹ ಭೇದಿಸ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಯಾವ ಕಾರಣಕ್ಕೂ ಗೆದ್ದೇ ಗೆಲ್ಲಬೇಕು ಅವರು. ಅವ್ರ ಓಟಿದೆ, ಒಂದು 50,000 ಓಟಿದೆ, ದಳದ ಓಟಿದೆ, ಬಿ ಜೆ ಪಿ ಓಟು ಎರಡೂ ಮಿಲಿಂಗ್ ಆಗುತ್ತೆ, ಮುಸ್ಲಿಂ ಓಟು ಮಿಲಿಂಗ್ ಆಗುತ್ತೆ, ಎಲ್ಲ ಆಗಿ ಆರಾಮಾಗಿ ಗೆದ್ದೆ ಗೆಲ್ತಾರೆ, ವಿನ್ನಿಂಗ್ ಆಗ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು 2 ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ರು. ಈ 3ನೇ ಕ್ಷೇತ್ರದಲ್ಲಾದರೂ ಜನರು ಅವರ ಕೈ ಹಿಡಿತಾರ? ಕಾರ್ಯಕರ್ತರಿಂದ ಅವ್ರು ಸೋಲು ಅನುಭವಿಸ್ತಿಲ್ಲ, ರಾಜಕೀಯದ ಕುತಂತ್ರದಿಂದ. ಡಿ.ಕೆ. ಶಿವಕುಮಾರ್ ತಮ್ಮನಿಂದ ಕುತಂತ್ರದಿಂದ ರಾಮನಗರದಲ್ಲಿ ಸೋಲು ಅನುಭವಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣನೇ ಬೇರೆ, ರಾಮನಗರನೇ ಬೇರೆ, ಚನ್ನಪಟ್ಟಣದ ಕಾರ್ಯಕರ್ತರೇ ಬೇರೆ, ಗೆಲ್ಲಿಸ್ತಾರೆ. ಮತ್ತೆ JDS ಪಕ್ಷದಿಂದ ಕುಟುಂಬದವ್ರನ್ನ ಕಣಕ್ಕೆ ಇಳಿಸಿದ್ದಾರೆ. ಸೊ ಈಗ ಅವರ ಪ್ರತಿಷ್ಠೆಯ ಕಣ ಅಂತಾನೆ ಹೇಳ್ಬೋದು. ಅನಿವಾರ್ಯ, ಕುಟುಂಬ ಪ್ರಶ್ನೆನೇ ಬರೋದಿಲ್ಲ, ಅನಿವಾರ್ಯ. ಯೋಗೇಶ್ವರ ತಂತ್ರಗಾರಿಕೆಗೆ ಕ್ಯಾಂಡಿಡೇಟ್ನ ನಾವು ಸಮರ್ಥವಾದ ಕ್ಯಾಂಡಿಡೇಟ್ ನಿಲ್ಲಿಸ್ಬೇಕಾಯ್ತು. ಅನಿವಾರ್ಯ ಕ್ಯಾಂಡಿಡೇಟ್ನ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸದೆ ಇದು ಕುಟುಂಬದ ರಾಜಕಾರಣನೇ ಬರೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಜಯಶೀಲ್ರು 50,000 ಲೀಡರ್ ಗೆಲ್ತಾರೆ. 70,000 ಲೀಡಿಂದ ಬರ್ತಾರೆ. 70,000 ನಿಖಿಲ್ ಕುಮಾರಸ್ವಾಮಿ ಯೂತ್ ಎಲ್ಲರನ್ನೂ ತಗೊಂಡೋಗ್ತಾರೆ. 70,000 ಲೀಡಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಒಂದು ಚನ್ನಪಟ್ಟಣ ಚಕ್ರವ್ಯೂಹದಲ್ಲಿ ಅನ್ನೋದನ್ನ ಭೇದಿಸ್ತಾರೆ. 100%. 3ನೇ ಬಾರಿ ಎಲೆಕ್ಷನ್ ಚಕ್ರವ್ಯೂಹದಲ್ಲಿ ಭೇದಿಸ್ತಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆಲ್ತಾರೆ ಮೇಡಮ್? ಹೇಗೆ ಅಂದ್ರೆ ಕನ್ಫರ್ಮ್ ಮೇಡಮ್, 3ನೇ ಬಾರಿ ನಿಂತಿರೋ ಸತ ಅವರು, 2 ಬಾರಿ ಸೋತವ್ರ. 30-40 ಸಾವಿರ ಇಲ್ಲ ಲೀಡಲ್ಲಿ ಸೋಲೊಂದು ಖಚಿತನೇ ಇಲ್ಲ, ಗೆಲುವು ನಿರ್ಚಿತ ನಿಖಿಲ್ ಕುಮಾರಸ್ವಾಮಿ ಅವರು. ಅದರಲ್ಲಿ 2 ಮಾತಿಲ್ಲ. ಸಿಪಿ ಯೋಗೇಶ್ವರ್ ಅವರ ಎದುರುಗಡೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಜಯಬೇರಿಯನ್ನ ಬಾರಿಸ್ತಾರೆ ಅಂತ ಅನಿಸ್ತಾ ಇದೆ ಮೇಡಮ್ ಅವರೇ. ಸಿಪಿ ಯೋಗೇಶ್ವರ್ ಅವರು ಮೂರಂತ ಆ ಪಕ್ಷಕ್ಕೆ ಈ ಪಕ್ಷಕ್ಕೆಲ್ಲ ಹೋಗಿ ಬಂದಿದ್ದಾರೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇದು ಹುಟ್ಟು ಮನೆ, ತಾಯಿ ಮನೆ ಅಂತ ಇಲ್ಲೇ ಸೇರ್ಕೊಂಡವ್ರೆ. ನಮ್ಮ ಜನ, ನಮ್ಮ ಮುಸ್ಲಿಂ ಸಾಹೇಬರು, ನಮ್ಮ ಹಿಂದೂಗಳು ಎಲ್ಲ ಸೇರಿ 50-60 ಸಾವಿರ ರೀಡಿಂಗಲ್ಲಿ ಗೆಲ್ಲಿಸ್ಕೊಡ್ತಾರೆ ಅಂತ ನಮ್ಗೆ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ ಮೇಡಮ್. ಆಗ್ಲಿ ನೀವು ಹೇಳಿದಾಗೆ ನಿಖಿಲ್ ಕುಮಾರಸ್ವಾಮಿ ಅವರು 2 ಕ್ಷೇತ್ರದಲ್ಲಿ ಸೋತಿದ್ದಾರೆ. ಈಗ 3ನೇ ಕ್ಷೇತ್ರ ಚನ್ನಪಟ್ಟಣ, ಇಲ್ಲಿ ಅವರು ಗೆಲ್ಲುವಂತ ಎಷ್ಟು ನಿರೀಕ್ಷೆ ಇದೆ? ನಿರೀಕ್ಷೆ ಇದೆ ಮೇಡಮ್. ಮಂಡ್ಯದಲ್ಲಿ ಕೈ ಹಿಡಿಲಿಲ್ಲ ಜನ, ರಾಮನಗರ ಹಿಡಿಲಿಲ್ಲ. ಚನ್ನಪಟ್ಟಣದ ಜನ ಬೆಂಬಲಿಸಿ, ಕುಮಾರಸ್ವಾಮಿ ಬೆಂಬಲ ನೋಡಿ, ಕೆಲಸದಿಂದ ಮಾಡಿರೋದ ನೃತ್ಯ ನೋಡಿ ಕೈ ಹಿಡಿತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇದು ಒಂಥರ ಕುಟುಂಬದವ್ರನ್ನೇ ಕಣಕ್ಕೆ ಇಳಿಸಿದ್ದಾರೆ ದೇವೇಗೌಡರು. ಸೊ ಇದು ಕುಟುಂಬ ಒಂದು ಪ್ರತಿಷ್ಠೆ ಅಂತ ಹೇಳ್ಬೋದು. ಅದು ಮೇಡಮ್ ಅವರೇ, 2 ಪಕ್ಷ ಒಂದಾಗಿರೋದ್ರಿಂದ ನಮ್ಮ ಯಡಿಯೂರಪ್ಪ ಸಾಹೇಬ್ರವರು, ನಮ್ಮ ಕುಮಾರಸ್ವಾಮಿ ಅವರು, ಎಲ್ಲ ಅಶೋಕ್ನವರು ಎಲ್ಲ ಸೇರಿಸ್ಕೊಂಡು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಸ್ಕೊಡ್ತಾರೆ ಅಂತ ನಮ್ಗೆ ಆತ್ಮಸಾಕ್ಷಿಯಾಗಿ ಮಾತಾಡ್ತೀನಿ ಮೇಡಮ್. ಯೋಗೇಶ್ ಅವರ ಅದೇ ಕುಮಾರಸ್ವಾಮಿ ಅವರು JDS ಕಡೆಯಿಂದ ನಿಂತ್ಕೊಳ್ಳಿ ಅಂತ ಹೇಳವ್ರೆ. ಇಲ್ಲ ಹತ್ರಿಂದ ಆಗಲ್ಲ ಅಂದ್ರೆ BJP ಕಡೆಯಿಂದ ನಿಂತ್ಕೊಳ್ಳಿ ಅಂತಾರೆ. ಅವರು ಡಬಲ್ ಗೇಮ್ ಮಾಡ್ಕೊಂಡು BJP ಕಡೆಯಿಂದ ನಾನು ನಿಂತ್ಕೊತೀನಿ ಅಂತ ಹೇಳಕ್ಕೆ ಕೊನೆಗೆ ಹೋಗಿ ಕಾಂಗ್ರೆಸ್ಗೆ ಕೈ ಹಿಡ್ದವ್ರೆ. ಅದು ಸೋಲು ಖಚಿತ, ಅವರಿಗೆ ಸೋಲು ಖಚಿತ, ಬುಟ್ಟಿತ್ತು ಬತ್ತಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಖಿಲ್ ಕುಮಾರಸ್ವಾಮಿ ಅವರು